ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಸ್ಮಿತಾ. ನನ್ನ ಸ್ಮಿತಾ ಸಿಂಪಲ್ ಲೈಫ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ವಿಶ್ವಕರ್ಮ ಜಯಂತಿಯ ಪ್ರಯುಕ್ತವಾಗಿ ನಮ್ಮ ಹಸ್ಬೆಂಡ್ ಆಫೀಸಲ್ಲಿ ಸೆಲೆಬ್ರೇಷನ್ ಮಾಡಿದರು, ಗ್ರ್ಯಾಂಡ್ ಸೆಲೆಬ್ರೇಷನ್ ಮಾಡಿದರು. ಅಂದರೆ ವರ್ಷ ವರ್ಷ ಕೂಡ ಸೆಲೆಬ್ರೇಷನ್ ಮಾಡ್ತಾರೆ ಅವರು. ಲೇಬರ್ ಮತ್ತು ಆಮೇಲೆ ಆಫೀಸ್ ಸ್ಟಾಫ್ಗಳು ಆಮೇಲೆ ಸೂಪರ್ವೈಸರ್ಗಳು ಈ ರೀತಿ ಅವರೆಲ್ಲ ಸೆಲೆಬ್ರೇಷನ್ ಮಾಡಿ ಆಮೇಲೆ ಅವರು ಟ್ರಿಪ್ ಅಂತ ಹೋಗ್ತಾರೆ. ಅದೇ ರೀತಿ ಈ ಸತಿ ಕೂಡ ಸೆಲೆಬ್ರೇಷನ್ ಮಾಡಿದ್ದಾರೆ. ಆ ವಿಡಿಯೋನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಬೇಕು ಅಂತ ಇದ್ದೀನಿ ಫ್ರೆಂಡ್ಸ್. ನೋಡ್ಕೊಂಬರೋಣ ಅಲ್ಲ, ಬನ್ನಿ ನೋಡಿ. ಮೊದಲಿಗೆ ಇವಾಗ ಲೇಬರ್ಸ್ ಎಲ್ಲ ಬಂದಾಗ ಈ ರೀತಿ ಜ್ಯೂಸ್ ಕೊಡ್ತಾ ಇದ್ದಾರೆ, ಎಲ್ಲರೂ ಲೈನಲ್ಲಿ ಬರ್ತಾ ಇದ್ದಾರೆ. ಇವ್ರ ಆಫೀಸಲ್ಲಿ ಟೋಟಲಿ 500 ಮೇಲೇನೆ ಲೇಬರ್ಸ್ ಇದ್ದಾರೆ ನೋಡಿ, ಕಾಣ್ತಾ ಇದ್ದಲ್ಲ. ಎಲ್ಲರಿಗೂ ಒಂದು ವರ್ಷಕ್ಕೊಂದ್ಸತಿ ಈ ರೀತಿ ವಿಶ್ವಕರ್ಮ ಪೂಜೆ ಮಾಡಿ ಒಂದು ಗ್ರ್ಯಾಂಡ್ ಆಗಿ ಸೆಲೆಬ್ರೇಷನ್ ಮಾಡ್ತಾರೆ. ಎಲ್ಲರಿಗೂ ಒಂಥರ ಖುಷಿ ಇರುತ್ತಲ್ಲ, ಲೇಬರ್ಸ್ಗೆ ವರ್ಷ ಇಡೀ ದುಡ್ದಿರ್ತಾರೆ, ಒಂಥರ ಎಂಟರ್ಟೈನ್ಮೆಂಟು ಅಂತ ಇರುತ್ತೆ, ಒಂಥರ ಖುಷಿ ಆಗುತ್ತೆ ಮನಸ್ಸಿಗೆ ಕೂಡ ಅವರಿಗೆ ಈ ರೀತಿ ಮಾಡೋದ್ರಿಂದ. ಇದರಿಂದ ನೋಡಿ ಎಲ್ಲರೂ ಲೈನಲ್ಲಿ ಬರ್ತಾ ಇದ್ದಾರೆ. ಮತ್ತೆ ಇವರಿಗೆ ಹಸ್ಬೆಂಡ್ ವಿಡಿಯೋ ಮಾಡ್ತಾ ಇದ್ದಾರೆ ನೋಡಿ, ಅಂತ ಇದ್ದಾರೆ. ಎಲ್ಲರೂ ಫುಲ್ ಖುಷಿಯಾಗಿದ್ದಾರೆ, ಯಾಕಂದ್ರೆ ತುಂಬಾ ಚೆನ್ನಾಗಿ ಗ್ರ್ಯಾಂಡ್ ಆಗಿ ಸೆಲೆಬ್ರೇಷನ್ ಮಾಡ್ತಾರೆ. ಪೂಜೆ ಆದ ನಂತರ ಎಲ್ಲ ಅವರು ಡ್ಯಾನ್ಸ್ ಎಲ್ಲ ಹಾಡ್ತಾರೆ, ಊಟ ಎಲ್ಲ ಇರುತ್ತೆ. ಬೆಳಿಗ್ಗೆ ಟಿಫಿನ್ ಇಂದ ಹಿಡಿದು ರಾತ್ರಿ ಊಟದವರೆಗೂ 3 ಹೊತ್ತು ಅವರಿಗೆ ವ್ಯವಸ್ಥೆ ಮಾಡ್ತಾರೆ, ತುಂಬಾ ಚೆನ್ನಾಗಿ ವ್ಯವಸ್ಥೆ ಮಾಡ್ತಾರೆ. ಮತ್ತೆ ಇದು ಆಫೀಸಲ್ಲಿ ಸೆಲೆಬ್ರೇಷನ್ ಮಾಡಿರೋಂಥದ್ದಲ್ಲ, ಇದು ಚೌಟ್ರಿ ಬುಕ್ ಮಾಡಿ ಸೆಲೆಬ್ರೇಷನ್ ಮಾಡಿರೋಂಥದ್ದು. ಯಾಕಂದ್ರೆ ತುಂಬಾ ಜನ ಲೇಬರ್ಸ್ ಇರೋದ್ರಿಂದ ಅವ್ರನ್ನ ಮೇಂಟೈನ್ ಮಾಡೋಕ್ಕೆ ಕಷ್ಟ ಆಗುತ್ತಲ್ವಾ. ಮತ್ತೆ ಅವರು ಬಡಿಸೋದು ಕೂಡ ಹಾಗೇನೆ, ಇವಾಗ ಆಫೀಸ್ ಸ್ಟಾಫ್ ಮತ್ತೆ ಸೂಪರ್ವೈಸರು ಮತ್ತೆ ಎಸ್ಪೆಷಲಿ ಆಗಿ ಹಸ್ಬೆಂಡ್ ಬಾಸು ಅಂದ್ರೆ ಅವರು ಕ್ಲೋಸ್ ಫ್ರೆಂಡ್ ಹಸ್ಬೆಂಡು, ಅವರು ಕೂಡ ಇಲ್ಲಿ ಬಡಿಸ್ತಾರೆ ಅವರಿಗೆ ಲೇಬರ್ಸ್ಗೆ. ಅದೊಂಥರ ಖುಷಿ ಕೊಡುವಂಥದ್ದು, ಎಲ್ಲರಿಗೂ ಈ ರೀತಿ ಮನಸ್ಸಿರಲ್ಲ, ತುಂಬಾ ರೇರು ನೋಡಿ. ನೀವು ನೋಡ್ಬೋದು ಇವಾಗ ನೆಕ್ಸ್ಟ್ ಬರುತ್ತೆ ಅದೇನೆ, ಎಲ್ಲರೂ ಊಟ ಬಡಿಸ್ತಾರೆ ಸೂಪರ್ವೈಸರ್ ಇಂದ ಹಿಡಿದು ಆಫೀಸ್ ಸ್ಟಾಫ್ ಇಂದ ಹಿಡಿದು ಲೇಬರ್ಸ್ಗೆ ಊಟ ಬಡಿಸ್ತಾರೆ. ಅದೊಂಥರ ಖುಷಿ ಅಂತಾನೆ ಹೇಳ್ಬೋದು, ಯಾಕಂದ್ರೆ ಎಷ್ಟು ಕಷ್ಟಪಟ್ಟು ದುಡಿತಾರಲ್ವಾ, ವರ್ಷ ಇಡೀ ದುಡಿತಾರೆ. ಅದರಿಂದ ಅವರಿಗೊಂಥರ ಖುಷಿ, ಮನಸ್ಸಿಗೊಂದು ಖುಷಿ ಕೊಡೋ ತರ ಆಗುತ್ತೆ ನೋಡಿ. ಎಲ್ಲರೂ ಎಷ್ಟು ಜನ ಇದ್ದಾರೆ, ಕೆಳಗಿಳಿದು ಬರ್ತಾ ಇದ್ದಾರೆ, ಹಸ್ಬೆಂಡ್ ವಿಡಿಯೋ ಮಾಡ್ತಾ ಇದ್ದಾರೆ ನೋಡಿ. ಇದೇನೆ ಇಲ್ಲಿ ಆಲ್ರೆಡಿ ಇವಾಗ ಬೆಳಿಗ್ಗೆ ಎದ್ದು ಟಿಫಿನ್ ಕೊಡ್ತಾ ಇದ್ದಾರೆ ಎಲ್ಲರಿಗೂ ನೋಡಿ. ಇವ್ರಿಗೆ ಇದು ಲೇಬರ್ಸ್ಗೆ ನೋಡಿ ಕಾಣ್ತಾ ಇದಲ್ಲ ನಿಮ್ಗೆ, ಅದು ಗ್ರೇ ಟಿ ಶರ್ಟ್ ಕೊಟ್ಟಿದ್ದಾರೆ ಇವ್ರಿಗೆ ಆಫೀಸ್ ಕಡೆಯಿಂದ. ಮತ್ತೆ ಇಲ್ಲಿ ಬ್ಲ್ಯಾಕ್ ಟಿ ಶರ್ಟ್ ಹಾಕಿದ್ರು, ಇವರೆಲ್ಲ ಸೂಪರ್ವೈಸರು ಮತ್ತೆ ಆಫೀಸ್ ಸ್ಟಾಫ್ಗಳು ಇರೋಂಥದ್ದು ಕಾಣ್ತಾ ಇದಲ್ಲ ನಿಮ್ಗೆ ನೋಡಿ. ಅವರೇನೆ ಸೂಪರ್ವೈಸರು ಆಫೀಸ್ ಸ್ಟಾಫ್ಗಳೇ ಲೇಬರ್ಸ್ಗೆ ಊಟ ಎಲ್ಲ ಬಡಿಸ್ತಾರೆ, ಒಂಥರ ಖುಷಿ ಆಗುತ್ತೆ, ಅವರು ಕೂಡ ತುಂಬ ಖುಷಿ ಆಗುತ್ತೆ. ಯಾಕಂದ್ರೆ ಈ ರೀತಿ ಟ್ರೀಟ್ ಮಾಡೋದು ಬಹಳ ಕಮ್ಮಿ, ಕೆಲವರು ಲೇಬರ್ಸ್ ಅಂದ್ರೆ ಒಂಥರ ಕೇವಲವಾಗಿ ನೋಡ್ತಾರೆ, ಅವರೊಂದು ಲೇಬರ್ಸ್ ಅಲ್ವ ಕೆಲಸ ಮಾಡೋರು ಅನ್ನೋದು. ಇಲ್ಲಿ ಆ ರೀತಿ ನೋಡಲ್ಲ ಅವ್ರನ್ನ, ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ನೋಡಿ. ಇವರೇ ಬಾಸು ಮತ್ತೆ ಹಸ್ಬೆಂಡ್ ಫ್ರೆಂಡು ಕೂಡ, ಕ್ಲೋಸ್ ಫ್ರೆಂಡ್ ಕೂಡ ನೋಡಿ. ಇವರೇ ಇದೆಲ್ಲ ಫಂಕ್ಷನ್ ಎಲ್ಲ ಅರೇಂಜ್ ಮಾಡಿರೋಂಥದ್ದು, ಇವರು ಕೂಡ ಫ್ರೆಂಡೇ ಪಕ್ಕದಲ್ಲಿ ಇರುವಂತವ್ರು ನೋಡಿ. ಎಲ್ಲರೂ ಸಾಲಾಗಿ ಇಲ್ಲಿ ಕೂಡ ನಿಂತಿದ್ದಾರೆ ಲೇಬರ್ಸು ನೋಡಿ. ಇದು ಚೌಟ್ರಿ ಹಿಂದೆ ಕಾಣ್ತಾ ಇದಲ್ಲ, ದೊಡ್ಡದಾಗಿ ಚೌಟ್ರಿ ಬುಕ್ ಮಾಡ್ತಾರೆ, ಅವರಿಗೆ ಕೂತ್ಕೊಂಡು ತಿನ್ನೋ ಕೂಡ ವ್ಯವಸ್ಥೆ ಎಲ್ಲ ಮಾಡ್ತಾರೆ. ಪ್ರತಿಯೊಂದು ಒಂದು ಚೆನ್ನಾಗಿ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿರ್ತಾರೆ. ಆಮೇಲೆ ನಿಮ್ಗೆ ಇಲ್ಲಿ ಕಾಣ್ತಾ ಇದೆ ನೋಡಿ, ಆಮೇಲೆ ಇಲ್ಲಿ ನಿಮ್ಗೆ ಕಾಣ್ತಾ ಇದೆ ನೋಡಿ, ಇಲ್ಲಿ ಡ್ಯಾನ್ಸ್ ಮಾಡ್ತಾ ಇದೆ ನೋಡಿ. ಇವು ಪೂಜೆ ಎಲ್ಲ ಆಯ್ತು, ಊಟ ಎಲ್ಲ ಆಯ್ತು ಮಧ್ಯಾಹ್ನ, ಒಂಥರ ಅವ್ರಿಗೆ ತುಂಬಾ ಅಂದ್ರೆ ತುಂಬಾ ಖುಷಿ, ಎಂಜಾಯ್ ಅಲ್ಲಿ ಡ್ಯಾನ್ಸ್ ಆಡ್ತಾ ಇದ್ದಾರೆ ನೋಡಿ. ನೀವು ಕೂಡ ನೋಡ್ಬೋದು ಈ ಡ್ಯಾನ್ಸ್ ನೋಡಕ್ ತುಂಬಾ ಖುಷಿ ಆಗುತ್ತೆ ಅವ್ರಿಗೆ, ಎಷ್ಟು ಖುಷಿ ಆಗಿದೆ ನೋಡಿ. ಈ ರೀತಿ ಖುಷಿ ನೋಡೋದ್ರೆಲ್ಲ ಏನೋ ಒಂಥರ ತೃಪ್ತಿ ಇರುತ್ತಲ್ವಾ, ಅವರ ಒಂದು ನಗು, ವರ್ಷ ಇಡೀ ದುಡ್ದಿರ್ತಾರೆ ಕಷ್ಟಪಟ್ಟಿರ್ತಾರೆ. ಈ ರೀತಿ ನಾನು ಹೇಳ್ಬೇಕಂದ್ರೆ ಎಸ್ಪೆಷಲಿ ನನ್ನ ಮನಸ್ಸಿನ ಭಾವನೆ, ಈ ರೀತಿ ಟ್ರೀಟ್ ಮಾಡೋರು ತುಂಬಾ ಕಮ್ಮಿ ಇರ್ತಾರೆ ಬಾಸ್ಗಳು, ಅದರಲ್ಲಿ ಇವರು ಇಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ಲೇಬರ್ಸ್ನ ಅನ್ನೋದು ಒಂಥರ ಮನಸ್ಸಿಗೆ ಖುಷಿ ಕೊಡುತ್ತೆ. ಬಟ್ ಅವ್ರ ಹಾರ್ಡ್ ವರ್ಕರ್ ಕೂಡ ನೋಡಿ, ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ನೋಡಿ.
ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದು. ಇಷ್ಟ ಆಗಿದ್ರೆ ಏನು ಮಾಡಬೇಕು ಅಂತ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.